ಗಡ್ಡೆ ಇದೆ, ಅದು ಕರಳು ಒಳಗಡೆ ಜಾಮ್ ಆಗಿದೆ, ಅದನ್ನ ತೆಗಿಲೇಬೇಕು, ಆಪರೇಷನ್ ಮಾಡಿ ಅಂತ. ಆಕ್ಚುಲಿ ನೋಡಕ್ ಹೋದ್ರೆ ನನಗೆ ಈ ಆಪರೇಷನೇ ಬೇಡ ಅಂತ ಇದ್ರು. ನೀನು ಆ ಥರ ಬಿದ್ದೇವ, ನಾನು ಆಪರೇಷನ್ ಮಾಡಿಸ್ತಿರ್ಲಿಲ್ಲ. ನಮಸ್ಕಾರ ವೀಕ್ಷಕರೇ, ಪುನರ್ಜನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಜೊತೆ ಪೇಷಂಟ್ ಇದ್ದಾರೆ. ಸೊ ಇವರು ಎಲ್ಲಿಂದ ಬಂದಿದ್ದಾರೆ ಆ್ಯಂಡ್ ಇವರಿಗೆ ಈ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯಿತು, ಈಗ ಬಂದು ಡಾಕ್ಟರ್ ಜೊತೆ ಮಾತಾಡಿದ್ಮೇಲೆ ಅವ್ರಿಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಅವ್ರ ಹತ್ರನೇ ಕೇಳೋಣ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ನಿಮ್ಮ ಹೆಸರು? ರವಿ ಅಂತ. ಸರ್, ಎಲ್ಲಿಂದ ಬಂದಿರೋದು? ಕೆಆರ್ಪುರಂ ಇಂದ ಬಂದಿರೋದು. ಸರ್, ಫಸ್ಟ್ ನಿಮ್ಗೆ ಕ್ಯಾನ್ಸರ್ ಇದೆ ಅಂತ ಯಾವಾಗ ಗೊತ್ತಾಯ್ತು ಸರ್? ಈಗ ರೀಸೆಂಟ್ ಆಗಿ ಒಂದ್ 3-4 ತಿಂಗಳಿಂದ ಗೊತ್ತಾಯ್ತು. ಅಂದ್ರೆ ಯಾವಾಗ ಸ್ಟಾರ್ಟಿಂಗ್ ಅಲ್ಲಿ ಹೊಟ್ಟೆ ನೋವು ಬಂದಿತ್ತು? ಅಂದ್ರೆ ಸ್ಟಾರ್ಟಿಂಗ್ ನಿಮ್ಗೆ ಬರೀ ಹೊಟ್ಟೆ ನೋವು? ಹೊಟ್ಟೆ ನೋವು ಫಸ್ಟ್. ಊಟ ಮಾಡಕ್ ಕಷ್ಟ? ಊಟ ಮಾಡಕ್ ಕಷ್ಟ, ಸ್ವಲ್ಪ ಪ್ರಾಬ್ಲಮ್ ಇರ್ತದೆ. ಅದೆಲ್ಲ ನೋಡಿ ನಾವು ಎಲ್ಲ ಗ್ಯಾಸ್ಟಿಕ್ ಅನ್ಕೊಂಡು ಸುಮ್ಮನೆ ಇದ್ವಿ ಮೇಡಮ್. ಆಮೇಲೆ ಈ ತರ ಈಸ್ಟ್ ಪಾಯಿಂಟ್ಗೆ ಹೋದ್ಮೇಲೆ ಅವ್ರು ಫುಲ್ ಬಾಡಿ ಚೆಕಪ್ ಎಲ್ಲ ಮಾಡಿ ಹೇಳಿ, ಇಲ್ಲ ಈ ತರ ಇದೆ, ಆಪರೇಷನ್ ಮಾಡಲೇಬೇಕು. ಅಂದ್ರೆ ಗಡ್ಡೆ ಆಗಿದೆ ಅಂತ? ಗಡ್ಡೆ ಇದೆ, ಅದು ಕರಳು ಒಳಗಡೆ ಜಾಮ್ ಆಗಿದೆ, ಅದನ್ನ ತೆಗಿಲೇಬೇಕು, ಆಪರೇಷನ್ ಮಾಡಿ ಅಂತ. ಅದಕ್ಕೆ ಎಲ್ಲ ಆಪರೇಷನ್ ಮಾಡಿ ಎಲ್ಲ ಆಪರೇಷನ್ ಮಾಡಿ. ಆಪರೇಷನ್ ಆಗಿ ಎಷ್ಟು ದಿನ ಆಯ್ತು? ಆಯ್ತು ಮೇಡಮ್, ತಿಂಗಳ ಮೇಲೆ 10 ದಿವಸ ಆಯ್ತು. ಸೊ ಆಪರೇಷನ್ ಆದ್ಮೇಲೆ ಏನಾದ್ರು ಟ್ರೀಟ್ಮೆಂಟ್ ತಗೊಳಕ್ ಹೇಳಿದ್ರ? ಹಾ, ಹೇಳಿದ್ದಾರೆ ಮೇಡಮ್, ಕೀಮೋಥೆರಪಿ ಅಂತ ಒಂದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿದ್ದಾರೆ. ನಾವು ಅದಕ್ಕೆ ಅಲ್ಲಿ ಇಲ್ಲಿ ಸುತ್ತು ಹೋಗ್ತಾ ಇದ್ವಿ, ನೋಡ್ತಾ. ಸೊ ಇನ್ನ ತಗೊಂಡಿಲ್ಲ? ಇಲ್ಲ, ತಗೊಂಡಿಲ್ಲ. ಓಕೆ, ಇವಾಗ ನಿಮ್ಗೆ ಈ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು? ಈ ಹಾಸ್ಪಿಟಲ್ ಬಗ್ಗೆ ಅಂದ್ರೆ ನನ್ನ ಮಗಳಿಗೆ ಮೊಬೈಲ್ ಅಲ್ಲಿ ಗೊತ್ತಾಯ್ತು, ಅವ್ರು ಹೇಳಿದ್ರು ಈ ತರ ಈ ತರ ಅಂತ. ಅದು ನಾನು ನೋಡ್ಬಿಟ್ಟು ನಿನ್ನೆ ನೋಡಿದೆ, ಮತ್ತೆ ಬೆಳಗ್ಗೆನೆ ಅವ್ರು ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಗೆ ಬಂದ್ರಿ ಸರ್. ಇವಾಗ ನಿಮ್ಗೆ ಸ್ಟಾರ್ಟಿಂಗ್ ಹೊಟ್ಟೆ ನೋವು ಅಂತ ಹೇಳ್ತಾ ಇದ್ರೆ, ಇವಾಗಲೂ ಕೂಡ ಏನಾದ್ರೂ ಊಟ ಮಾಡಕ್ ಕಷ್ಟ ಆಗ್ತದೆ? ಇಲ್ಲ ಮೇಡಮ್, ಇವಾಗ ಇಲ್ಲ, ಆಪರೇಷನ್ ಆದಾಗಿಂದ ಸ್ವಲ್ಪ ಪರವಾಗಿಲ್ಲ. ಸೊ ಆಯುರ್ವೇದ ಏನಕ್ಕೆ ಸರ್? ಅದು ನಮ್ಮ ಬ್ರದರು ಅದೇ ಹೇಳಿದ್ರು, ಆಯುರ್ವೇದನೇ ತಗ. ಆ್ಯಕ್ಚುಲಿ ನೋಡಕ್ ಹೋದ್ರೆ ನನಗೆ ಈ ಆಪರೇಷನೇ ಬೇಡ ಅಂತ ಇದ್ರು ಅವರು. ಅವರು ನಾನೆಲ್ಲ ಬರೀ ಈ ಆಪರೇಷನಲ್ಲೇ ಎಲ್ಲ ವಾಸಿ ಆಗ್ಬಿಡ್ತದೆ ಅಂತ ಅವರು. ನಾನು ತಿಳ್ಕೊಂಡೆ ಅವರು, ಅದು ನೀನು ಆ ಥರ ಬಿದ್ದೇವ, ನಾನು ಯಾವುದೋ ಆಪರೇಷನ್ ಮಾಡಿಸ್ತಿರ್ಲಿಲ್ಲ, ನಾನೇನಿದ್ರು ಆಯುರ್ವೇದ ಇಲ್ಲೇ ಕರ್ಕೊಂಬಂದು ನಿಮಗೆ ಟ್ಯಾಬ್ಲೆಟಲ್ಲೇ ಮಾಡೋಣ ಅಂತ ಇದ್ವಿ. ನೀನು ಆ ಥರ ಬಿದ್ದೆ ನಾವೇನು ಮಾಡೋಕ್ಕಾಗಲ್ಲ, ಅದರಿಂದ ಅವರು ದಿಗಳಿಗೆ ಬೇಡ ಕೀಮೋಥೆರಪಿ, ಟ್ಯಾಬ್ಲೆಟಲ್ಲೇ ಆಯುರ್ವೇದದಲ್ಲೇ ಮಾಡಿಸೋಣ ಅಂತ. ಸೊ ಇವಾಗ ಇಲ್ಲಿ ಬಂದು ಡಾಕ್ಟರ್ ಜೊತೆ ಮಾತಾಡಿದ್ಮೇಲೆ ನಿಮ್ಗೆ ಏನು ಅನ್ನಿಸ್ತಾ ಇದೆ ಸರ್? ನನಗೆ ಅದೇ ಮಾತ್ರೆನೇ ತಗೊಳ್ಬೇಕು ಅಂತ, ಕೀಮೋಥೆರಪಿ ಏನು ಬೇಡ. ಒಂದು ನಂಬಿಕೆ ಬಂದಿದೆಯಾ? ನಂಬಿಕೆ ಬಂದಿದೆ. ಎಸ್ ಸರ್, ನೀವು ಕೂಡ ಮೆಡಿಸಿನ್ ತಗೊಂಡ್ಲಿ, ಆದಷ್ಟು ಬೇಗ ಕಂಪ್ಲೀಟ್ ಆಗಿ ಕ್ಯೂರ್ ಆಗಲಿ ಅಂತ ನಾವು ಬಯಸ್ತೀವಿ. ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ಥ್ಯಾಂಕ್ ಯು.